ಎಲ್ಲರಿಗೂ ನಮಸ್ಕಾರ. ಇಂದು ನಾವು SMBG ಅಂದರೆ ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್, ಸ್ವತಃ ನಮ್ಮ ರಕ್ತದಲ್ಲಿನ ಬ್ಲಡ್ ಗ್ಲೂಕೋಸ್ನ ಪ್ರಮಾಣವನ್ನು ನಾವೇ ಪರೀಕ್ಷೆ ಮಾಡುವ ಬಗ್ಗೆ ಮಾತಾಡೋಣ. ಕಳೆದ ಸಂಚಿಕೆಯಲ್ಲಿ ನಾವೇನು ಮಾಡ್ತಾಯಿದ್ವಿ, ಗ್ಲೈಸಿಮಿಕ್ ವೇರಿಯಬಿಲಿಟಿ ಅಂದರೆ ನಿಮ್ಮ ಏರುಪೇರು ಶುಗರಿನ ಏರಿಳಿತ ಬಗ್ಗೆ ನಾವು ಮಾಡ್ತಾಯಿದ್ವಿ. ಈಗ ನಮ್ಮ ದೇಹದಲ್ಲಿ ಬ್ಲಡ್ ಗ್ಲೂಕೋಸ್ ಪ್ರಮಾಣವು ಸಮಯದಿಂದ ಸಮಯಕ್ಕೆ ಮೇಲೆ ಏರಿಳಿತವಾಗ್ತಾ ಇರ್ತದೆ. ಸೊ ಇದರ ಬಹಳಷ್ಟು ಏರಿಳಿತ ಆದಾಗ ನಮ್ಮ ದೇಹದ ಅಂಗಗಳ ಮೇಲೆ ಅದರ ಎಫೆಕ್ಟ್ ಆಗ್ತದೆ, ಅದರ ಬ್ಯಾಡ್ ಎಫೆಕ್ಟ್ ಆಗ್ಬೋದು. ಇದ್ರ ಬಗ್ಗೆ ನಾವು ನಿನ್ನೆ ನಾವು ಮಾತಾಡಿದ್ವಿ. ಸೊ ಈ ಏರಿಳಿತವನ್ನು ನಾವು ಪರೀಕ್ಷೆ ಮಾಡಲು ಏನು ಮಾಡ್ತೇವೆ, ನಮ್ಮ ರಕ್ತದ ಪರೀಕ್ಷೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಹೆಚ್ಚಾಗಿ ನಮ್ಮ ರಕ್ತ ಪರೀಕ್ಷೆಯನ್ನು ನಾವು ಪ್ರಯೋಗಾಲಯ ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿ ಆಗ್ತಾರೆ. ಒಂದು ಬೆಳಗ್ಗೆ ಫಾಸ್ಟಿಂಗ್ ಮತ್ತು ಇನ್ನೊಂದು ಬೆಳಗ್ಗೆ ತಿಂಡಿಯ ನಂತರ ಅಥವಾ ಮಧ್ಯಾಹ್ನದ ಊಟದ ನಂತರ ಎರಡು ಅಥವಾ ಮೂರು ಸ್ಯಾಂಪಲನ್ನು ನಾವು ಕೊಟ್ಟಾಗ್ತಾರೆ. ಆದರೆ ಈ ಮೂರು ಕೇವಲ ಮೂರು ಸ್ಯಾಂಪಲ್ಗಳು ನಮ್ಮ ಇಡೀ ದಿನದ ಏರಿಳಿತದ ಗ್ರಾಫ್ನ ಒಂದು ಮೂರು ಬಿಂದುಗಳು ಮಾತ್ರ. ಸೊ ಹಾಗೆ ನಮಗೆ ಇಡೀ ದಿನದ ಚಿತ್ರಣ ಇದರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಾವೇನು ಮಾಡಬೇಕು, ನಮ್ಮ ರಕ್ತದಲ್ಲಿನ ಬ್ಲಡ್ ಗ್ಲೂಕೋಸ್ ಪ್ರಮಾಣವನ್ನು ನಾವು ಮನೆಯಲ್ಲೇ ಕಾಲಕಾಲಕ್ಕೆ ಆ ಒಂದು ದಿನದಲ್ಲಿ ಕಾಲಕಾಲಕ್ಕೆ ಪರೀಕ್ಷೆ ಮಾಡಿ ಬರೆದಿಟ್ಟಾಗ ನಮ್ಮ ಪೂರ್ತಿ ರಕ್ತದ ಏರಿಳಿತದ ಚಿತ್ರ ನಮಗೆ ಸಿಗ್ತದೆ. ಸೊ ಇದಕ್ಕೇನು ಹೇಳ್ತಾರೆ, SMBG ಅಂತ ಹೇಳ್ತಾರೆ, ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್. ಇದು ಬಹಳ ಮುಖ್ಯವಾದ ಒಂದು ಅಂಗವಾಗಿದೆ ನಮ್ಮ ಡಯಾಬಿಟಿಸ್ ಟ್ರೀಟ್ಮೆಂಟಲ್ಲಿ. ಇದರಿಂದ ಸಾಕಷ್ಟು ವಿಚಾರಗಳು ನಮಗೆ ವೈದ್ಯರಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಕೆಲವೊಮ್ಮೆ ಶುಗರ್ ಹೈ ಜೊತೆಗೆ ಶುಗರ್ ಲೋ ಕೂಡ ಆಗಬಹುದು. ಸೊ ಇದರ ಬಗ್ಗೆ ಅರಿವು ನಮಗೆ ಬರಲಿಕ್ಕೆ ನಾವು ಚೆಕ್ ಮಾಡಿ ನೋಡಬೇಕಾಗ್ತದೆ. ಕೆಲವೊಬ್ಬರು ಏನು ಹೇಳ್ತಾರೆ, ನನಗೆ ಲೋ ಆದರೆ ಗೊತ್ತಾಗ್ತದೆ ಅಥವಾ ನನಗೆ ಹೈ ಆದರೆ ಗೊತ್ತಾಗ್ತದೆ, ನನಗೆ ಈ ಥರ ಸಿಮ್ಟಮ್ಸ್ ಬರ್ತದೆ ಅಂತ ಹೇಳಿ ಹೇಳ್ತಾರೆ. ಸೊ ಆದರೆ ಸಿಮ್ಟಮ್ಸ್ ಬಂದು ಅದನ್ನು ಟ್ರೀಟ್ಮೆಂಟ್ ಮಾಡುವ ವಿಧಾನ ಅದು ಬೇರೆ. ಡಯಾಬಿಟೀಸಲ್ಲಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿಯ ಸಿಮ್ಟಮ್ಗಳು ಇರುವುದಿಲ್ಲ, ಹಾಗಾಗಿ ಅದನ್ನು ನಾವು ಸ್ವತಃ ಪರೀಕ್ಷೆ ಮಾಡಿ ನೋಡಿಕೊಳ್ಬೇಕು. ಸೊ ಹೀಗೆ ನೋಡಿಕೊಂಡಾಗ ನಮ್ಮ ಶುಗರ್ನ ಏರಿಳಿತವನ್ನು ನಾವು ಆದಷ್ಟು ಅದನ್ನು ತಕ್ಕ ಮಟ್ಟಿಗೆ ಅದನ್ನು ಕಮ್ಮಿ ಮಾಡ್ಬೋದು. ಆದ್ದರಿಂದ ನಮ್ಮ ಡಯಾಬಿಟಿಸ್ ಒಳ್ಳೆಯ ರೀತಿಯಲ್ಲಿ ಹತೋಟಿಗೆ ತರಬಹುದು. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಗ್ಲುಕೋಮೀಟರಲ್ಲಿ ಟೆಸ್ಟ್ ಮಾಡಿದಾಗ ಅಥವಾ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತದೆ, ಅದು ಆ್ಯಕ್ಯುರೇಟ್ ಇರೋದಿಲ್ಲ, ಯಾಕೆ ಹೇಗೆ ಅಂತ ಹೇಳಿ ಬಹಳಷ್ಟು ಜನರಿಗೆ ಒಂದು ಡೌಟ್ ಸಂದೇಹ ಇರ್ತದೆ. ಗ್ಲುಕೋಮೀಟ್ರ್ ಒಂದು ರೆಡಿಲಿ ಅವೈಲೇಬಲ್ ಅಂದರೆ ನಿಮಗೆ ಮನೆಯಲ್ಲಿ ಕೂಡಲೇ ತ್ವರಿತವಾಗಿ ಮಾಡುವಂಥ ಒಂದು ವಿಧಾನ. ಸೊ ಹಾಗಾಗಿ ಗ್ಲುಕೋಮೀಟ್ರ್ ಮತ್ತು ಲ್ಯಾಬ್ ಎರಡಕ್ಕೂ ನೀವು ಕಂಪೇರ್ ಮಾಡಬಾರ್ದು. ಗ್ಲುಕೋಮೀಟ್ರಲ್ಲಿ ನಿಮಗೆ ರೆಡಿಲಿ ಕ್ವಿಕ್ಕಾಗಿ ನಿಮಗೆ ರಿಪೋರ್ಟ್ ಸಿಗ್ತಾರೆ, ನಿಮ್ಮ ಲೋ ಆದರೆ ನಿಮಗೆ ಕೂಡಲೇ ಅದರ ಬಗ್ಗೆ ತ್ವರಿತವಾಗಿ ರಿಪೋರ್ಟ್ ಸಿಗ್ತಾರೆ ಮತ್ತು ಸಾಧಾರಣವಾಗಿ ಅದು ಆ್ಯಕ್ಯುರೇಟ್ ಇರ್ತದೆ. ಗ್ಲುಕೋಮೀಟ್ರ್ ಟೆಸ್ಟ್ ಮಾಡುವ ರಕ್ತ ಬೇರೆ, ಹೋಲ್ ಬ್ಲಡ್ ನಿಮ್ಮ ಕ್ಯಾಪಿಲರಿ ಬ್ಲಡ್ಲ್ಲಿ ಟೆಸ್ಟ್ ಮಾಡ್ತೇವೆ, ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡುವ ಬ್ಲಡ್ಡು ಅದು ಬೇರೆ, ಅದು ವೀನಸ್ ಬ್ಲಡ್ಡಲ್ಲಿ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ರಕ್ತದ ಸ್ಯಾಂಪಲ್ಗಳೇ ಬೇರೆ ಆಗುತ್ತದೆ, ರಕ್ತದ ಟೆಸ್ಟ್ ಮಾಡುವಂಥ ವಿಧಾನ ಕೂಡ ಬೇರೆ. ಸೊ ಹಾಗಿರುವಾಗ ನಾವು ಅದರ ಬಗ್ಗೆ ಸಂದೇಹ ಇರಬಾರ್ದು. ಮತ್ತು ಗ್ಲುಕೋಮೀಟರಲ್ಲಿ ಅದಕ್ಕೆ ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ ಅದರಲ್ಲಿ ಸಾಫ್ಟ್ವೇರ್ ಇರ್ತದೆ, ಹಾಗಾಗಿ ಅದು ತಕ್ಕ ಮಟ್ಟಿಗೆ ಅದು ಅಕ್ಯುರೇಟ್ ಆಗಿರೋ ರಿಪೋರ್ಟನ್ನು ಕೊಡ್ತಾರೆ. ಹಾಗಾಗಿ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಅಂದರೆ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ. ಹಾಗಾಗಿ ನೀವು ಶುಗರ್ನ ಚೆಕ್ ಮಾಡಿ ಬರೆದಿಟ್ಟಾಗ ಅದರಲ್ಲಿ ನಮಗೆ ಸಾಕಷ್ಟು ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಹಾಗೆ ತಾವೆಲ್ಲ ಇದನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ನೀವು ಒಳ್ಳೆ ರೀತಿಯಲ್ಲಿ ಹತೋಟಿಗೆ ತರಬಹುದು ಅಂತೇಳಿ ನನ್ನ ಅನಿಸಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ದಯವಿಟ್ಟು ಇದನ್ನು ಎಲ್ಲರೊಟ್ಟಿಗೆ ಶೇರ್ ಮಾಡಿ ಅಂದರೆ